ಹಾಗಾದ್ರೆ ಸೊ ಇವ್ರು ಹೆಂಗಿದ್ದಾರೆ, ಇಬ್ಬರು ಹುಡುಗರು ಟೀ ಕುಡಿಯೋಕೆ ಕರಿತಾ ಇದಾರೆ. ಸೊ ಹೋಗ್ಬೇಕು ನೋಡಿ, ಒಳ್ಳೆ ಬಚ್ಚಲ ಮನೆ ಹತ್ರ. ಥೂ, ದರಿದ್ರಪ್ಪ, ಎಷ್ಟೊಂದು ಚೆನ್ನಾಗಿದೆ ಈ ಕಡೆ ನೋಡಿರಿ, ನೇಚರೆಲ್ಲ ಎಷ್ಟೊಂದು ಚೆನ್ನಾಗಿದೆ, ಆದರೆ ಇದನ್ನು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ ಈ ದರಿದ್ರದಿಂದ. ಸುಮ್ಮನೆ ಉದುರ್ತಾ ಇದೆ ಒಂದೊಂದೇನಿ ಒಂದೊಂದೇನಿ. ವೇಟ್ ಮಾಡ್ತಿದ್ದಾರೆ. ಹಾಯ್, ಥ್ಯಾಂಕ್ಸ್. ಐ ಥಿಂಕ್ ಸುದರ್ಶನ್ ಸಂಚಾರಿ. ಸೊ ಇದರಲ್ಲಿ ಆ ಹುಡುಗರು ತಂದುಕೊಟ್ರ ಮಸಾಲ ವಡೆ ಮತ್ತು ಒಂದು ಬಿಂಗೋ ಚಿಪ್ಸು ಎಲ್ಲ ಇದೆ, ತಿನ್ನಬೇಕು. ಅಲ್ಲಿ ಎಲ್ಲರೂ ನಿಲ್ಸ್ಕೊಂಡು ಪಾಪ ನನಗೋಸ್ಕರ ನನ್ನನ್ನು ಮಾತಾಡ್ಸ್ಕೊಂಡು ಹೋಗಿ ಮತ್ತೆ ಮುಂದೆಯಿಂದ ಹೋಗಿ ತಗೊಂಬಂದರು, ತಗೊಂಬಂದು ವೆಯ್ಟ್ ಮಾಡ್ತಾಯಿದ್ರು. ಥ್ಯಾಂಕ್ಸ್ ಟು ದೆಮ್. ಇದೇ ಮಸಾಲ ವಡ ಚೆನ್ನಾಗಿದ್ದಾವೆ, ಅಂದರೆ ಬಿಸಿ ಇದ್ದಾವೆ, ವಾಸನೆ ಸಖತ್ತಾಗಿ ಬರ್ತಿದೆ. ಐ ವಿಲ್ ಟ್ರೈ. ಚೆನ್ನಾಗಿದೆ. ಆನ್ ದಿ ವೇ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ನಡುಕಣೆ ವ್ಯೂ ಪಾಯಿಂಟ್ ಅಂತ, ಅರ್ಧ ಕಿಲೋಮೀಟ್ರ್ ಇದೆ. ಹೋಗಿ ನೋಡ್ತೀನಿ. ಕೈ ಕಲ್ಲೆಲ್ಲ ನಡುಕ್ತಾ ಇದ್ದಾವೆ, ಅಂದರೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿತಿದೆ, ಅದಕ್ಕೆ ಶೀತಕಲ್ಲ, ಏನು ಮಾಡಬೇಕು ಗೊತ್ತಾಗ್ತಿಲ್ಲ. ಸೊ ಬ್ರೆಡ್ ಇದೆ, ಕ್ಯಾರಟ್ಟಿದೆ, ಮೇಲೋಗಿ ತಿಂತೀನಿ. ಓ, ಇಲ್ಲೇ ಅದೇ ನೋಡಿ. ವ್ಯೂ ಪಾಯಿಂಟ್ ಬಟ್ ಏನೋ ಬೋರ್ಡ್ ಗಿಡಲ್ಲ ಹಾಕೋರೆ, ರೋಡ್ ಮಾತ್ರ ಕೆಟ್ಟ ಕಚ್ಚಡವಾಗಿದೆ. ಆ್ಯಕ್ಚುಲಿ ಇಲ್ಲಿ 25 ಇದೆ ಎಂಟ್ರಿ ಫೀಸು, ಬಟ್ ನಂಗೆ ಗೊತ್ತಲ್ಲ, ಮಾತಾಡಿದೆ ಮೇಡಮ್ ನನಗೆ ಏನಾರು ಫ್ರೀ ಮಾಡಿ ಮೇಡಮ್ ಅಂತ, ಸರಿ ಹೋಗಿ ಅಂದರು. ಏ, ವ್ಯೂ ಮಾತ್ರ ಸಾಕತ್ತಿದೆ, ತೋರಿಸಿ ತಡ್ರಿ. ಏ ಅಪ್ಪ, ಏ ನೋಡ್ರಿ ಇಲ್ಲಿ ಜಿಂಗಲ್ಲ ಕಾಲಕ ಲಕ. ಏಯ್, ಮಾತ್ರ ಕ್ರೇಜಿ ಇದೆ. ಯಪ್ಪ ನೋಡ್ರಿ, ಮತ್ತೆ ಹೆಂಗಿದೆ, ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಮತ್ತು ಇಲ್ಲೊಂದು KB ಆಫೀಸ್ ಇದೆ, ಸಕ್ಕತ್ತಿದೆ. ಏ ನಿಜ, ಮೇಡಮ್ಗೊಂದು ಥ್ಯಾಂಕ್ಸ್ ಹೇಳಿ, ನಂದು 25 ರೂಪಾಯಿ ಉಳಿಸಿದ್ದಕ್ಕೆ. ಅಪ್ಪಿ ತಪ್ಪಿ, ನಾನು ಇದರ ಕೆಳಕ್ಕೆ ಹೋಗಿ ಮತ್ತೆ ಮೇಲೆ ಹತ್ಬೇಕು ಅಂದರೆ ಸತ್ಯ ಮಾತ್ರ. ನೋಡಿ ಎಷ್ಟು ಕೆಳಕ್ಕಿದೆ, ಅಯ್ಯಪ್ಪ ಇಷ್ಟೆಲ್ಲ ಹತ್ತು ಬಂದಿದ್ದೀನಿ ನಾನು ಅನ್ನಿಸ್ತಿದೆ. ಸೊ ಸೈಕಲ್ನ ಇಲ್ಲೇ ಕೆಳಗೆ ಬಿಟ್ಟು ಮೇಲೆ ಹೋಗೋಣ. ಅಲ್ಲಿ ಯಾರೋ ಇಬ್ಬರು ಹುಡುಗ ಹುಡುಗಿ ಇದ್ದಾರೆ, ಒಬ್ಬರು ಹುಡುಗ ಒಬ್ಬರು ಹುಡುಗಿ ಇದ್ದಾರೆ, ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಅನ್ಸುತ್ತೆ. ಇಲ್ಲಿ ಚೇರಲ್ಲಿ ಹಾಕೋರೆ ಕುತ್ಕೊಳ್ಳೋಕ್ಕೆ. ಏ ಸಖತ್ತ ಕಾಣಿಸ್ತಿದೆ ಇಲ್ಲಿಂದ. ಇಲ್ಲಿ ತನಕ ಸೈಕಲ್ ತಗೊಂಡಿದ್ದೆ ನಾನು. ನನಗೆ ಈ ಶಾಪ ಇದೆ, ಆ ಶಾಪದಿಂದನೇ ಈ ಹಿಂಗೆ ಜನ ಹಿಂಗೆ ಬರ್ತಾರೆ, ಕೂತಿರ್ತಾರೆ, ನಿಂತಿರ್ತಾರೆ, ನಾನು ಅವ್ರಿಗೆ ಅಡ್ಗಲ್ ಹಾಕ್ತೀನಿ, ನೀರಿದೆ ಒರೆಸಿನ ತಡ್ರಿ, ಅವ್ರಿಗೆ ಅಡ್ಗಲ್ ಹಾಕ್ತೀನಿ. ಅಡ್ಗಲ್ ಅಂದರೆ ಹಿಂಗೆ ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲದೆ ಅವ್ರಿಗೆ ಹಿಂಸೆ ಕೊಡ್ತಿರ್ತೀನಿ, ಅದಕ್ಕೆ ಅವ್ರ ಶಾಪ ಹಾಕಿ ಹಾಕಿ ಪ್ರೇಮಿಗಳು. ನಾನಿನ್ನೂ ಸಿಂಗಲ್ ಆಗಿದ್ದೀನಿ. ಸರಿ, ಹೊಟ್ಟೆ ಹಸಿತಾ ಇದೆ, ಬ್ರೆಡ್ ಕೆಳಗಿದೆ, ಎತ್ಕೊಂಬರ್ತೀನಿ.
ಹೊರಡ್ತಾ ಇದ್ದೀನಿ. ಎಷ್ಟೊತ್ತಿಲ್ಲೇ ಇರೋದು, ಕೆಳಗಡೆ ಇನ್ನೊಂದು ವಾಟರ್ ಫಾಲ್ಸ್ ಇದೆ, ಸಾಧ್ಯ ಆದರೆ ಅದನ್ನು ವಿಸಿಟ್ ಮಾಡ್ತೀನಿ. ಇನ್ನೊಂದ್ಸಲ ವ್ಯೂ ತೋರಿಸ್ತೀನಿ ಹಂಗೆ ಇಲ್ಲಿಂದ ನೋಡ್ಕೊಂಬಿಡಿ. ಏ ಫುಲ್ ಡೌನ್ ಇಲ್ಲಪ್ಪ ನನಗಿದೆ, ಆಮೇಲೆ ಬರ್ತಾ ಏನ್ ಗೊತ್ತಾ, ಇವಾಗ ಫುಲ್ ಡೌನ್ ಇಲ್ಲಿ ಬರ್ತಾ ಇದೆ. ಸೊ ತುಳಿಯೋದೇ ಬೇಡ, ಅದೇ ಹೋಗುತ್ತೆ ಒಂದು 10 ಕಿಲೋಮೀಟರ್ವರೆಗೂ, ಆಮೇಲೆ ಮತ್ತೆ ಅಪ್ಪಿಲ್ ಬರುತ್ತೆ, ಮತ್ತೆ ಹತ್ತಿಸ್ಬೇಕು. ಓ ಕ್ರಾಸ್ ಕ್ರಾಸ್ ಕ್ರಾಸ್, ಓ ಸಡನ್ನಾಗಿ ಕ್ರಾಸ್ಗಳು ಬರ್ತಿದೆ. ಸೊ ಓಕೆ ಓಕೆ, ಬಾಯ್ ಬಾಯ್. ಸೊ ಎಡಂಪಳ್ಳಿ ಅನ್ನೋ ವಾಟರ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ ನೋಡಿ. ಕಾಡೆಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿ ಬೆಳೆಸಿದ್ದಾರೆ ಇಲ್ಲಿ, ಇಲ್ಲ ಬೆಳೆದಿರೋದನ್ನ ಸುಮ್ಮನೆ ಬಿಟ್ಟಿದ್ದಾರೆ, ಕಡಿದೆ ಬೆಳೆಸಿಲ್ಲ. ರೋಡ್ ಆವ್ರೇಜ್ ಆಗಿದೆ, ನಾನು 2 ಕಿಲೋಮೀಟರ್ಸ್ ಹೋಗ್ಬೇಕಿದೆ. ಆ ಥರ ಹಿಂದ್ಗಡೆ ಸೌಂಡ್ ಬರ್ತಿದೆ, ಕಟ್ ಕಟ್ ಅಂತಿದೆ. ನನ್ನ ಸೈಕಲ್ ಯಾವ ಕೈ ಕೊಡುತ್ತೋ ಗೊತ್ತಿಲ್ಲ, ಕೈ ಕೊಟ್ಟರೆ ಮಾತ್ರ ಸರ್ರಾಗಿ ಕೈ ಕೊಡುತ್ತೆ ನಂಗೆ ಗೊತ್ತು. ಸಿಕ್ಕಾಬಟ್ಟೆ ಪ್ರಾಬ್ಲಮ್ಸ್ ಇದೆ ಸೈಕಲಲ್ಲಿ. ಇದೇ ವಾಟರ್ ಫಾಲ್ಸ್ ನೀರು. ಫೈನಲಿ ವಾಟರ್ ಫಾಲ್ ಹತ್ರ ಬಂದಿದ್ದೀನಿ, ನೋಡಿದ್ರೆ ನಿಮಗೂ ಖುಷಿಯಾಗುತ್ತೆ. ಫಸ್ಟ್ ಕೆಳಗಡೆ ತೋರಿಸ್ತೀನಿ. ಓ ಜಾರ್ತಾ ಇದೆ, ತಲೆ ಎತ್ಕೊಂಡು ಹೋದ್ರೆ ಸರ್ರೆ ದಬ್ಬ ಕಳದೆ. ಆಯ್ತಾ, ಇದು ಕೆಳಗಡೆ ಹಂಗೆ ಮೇಲೆ ನೋಡಿ, ಹತ್ತೋಗ್ತೀನಿ ಕರೆಕ್ಟಾಗಿ. ಹಂಗೆ ನೋಡಿ ಮೇಲೆ ಇಡೋದಲ್ಲ, ಅಲ್ಲಿ ವ್ಯೂ ಪಾಯಿಂಟ್ ಹತ್ರ ಒಂದು ವಾಟರ್ ಫಾಲ್ಸ್ ಇದೆ ಕೆಳಗೆ ಅಂತ, ಇದೇ ಅದು ವಾಟರ್ ಫಾಲ್ಸ್. ಇನ್ನು ಮೇಲಕ್ಕೂ ವಾಟರ್ ಫಾಲ್ಸ್ ಇದೆ, ಅಲ್ಲೂ ಕಲ್ಲಿಂದಾನೇ ಬೀಳ್ತಾ ಇದೆ ನೀರು, ಬಟ್ ಅಲ್ಲಿಗೆ ಹೋಗೋಕೆ ಆಗುತ್ತಲ್ವೋ ಗೊತ್ತಿಲ್ಲ. ಎಲ್ರಿಗೂ ಹಾಯ್ ನಮಸ್ಕಾರ, ಎಲ್ಲರೂ ನನ್ನ ಅಕೌಂಟ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ನ ಹೊಡಿರಿ. ಸೊ ನಾನು 2-3 ದಿವಸಕ್ಕೆ ಒಂದ್ಸಲ ಅಪ್ಲೋಡ್ ಮಾಡೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಮತ್ತು ಎಲ್ಲರೂ ಜಾಸ್ತಿ ಟ್ರಾವೆಲ್ ಮಾಡಿ, ಜಾಸ್ತಿ ಸುತ್ತಾಡಿ, ಪ್ರಪಂಚನ ನಿಮ್ಮ ಕಣ್ಣಿಂದನೇ ನೋಡಿ. ಓಕೆ, ಸಿಗೋಣ, ಬಾಯ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ರಿಲೇಟಿವ್ಸ್ ಎಲ್ರಿಗೂ ಶೇರ್ ಮಾಡಿ. ಅಕಸ್ಮಾತ್ ನಿಮಗೆ ಬ್ರೇಕಪ್ ಆಗಿದ್ರೆ ನಿಮ್ಮ ಎಕ್ಸ್ಗಳಿಗೂ ಶೇರ್ ಮಾಡಿ. ಓಕೆ, ಬಾಯ್ ಬಾಯ್. ವಿಷಯ ಹೆಂಗೆ ಗೊತ್ತಾ, ಇಷ್ಟೊತ್ತವರೆಗೂ ನೋಡಿದ್ದು ವಾಟರ್ ಫಾಲ್ಸ್ ಓಕೆ, ಬಟ್ ಅಫಿಷಿಯಲ್ ಆಗಿ ವಾಟರ್ ಫಾಲ್ಸ್ ಅದಲ್ಲೂ ಅಂತೆ, ಮೇಲೆ ಹೋಗ್ಬೇಕಂತೀನೋ. ಸೊ ಅದಕ್ಕೆ ನೋಡಿರಿ ತುಳಿತಾ ಇದ್ದೀನಿ ಮೇಲಕ್ಕೆ, ಮೀನ್ಸ್ ಬೆಟ್ಟದ ಮೇಲಕ್ಕೆ. ಸಿಗೋಡೆ ಅಪ್ ಫುಲ್ ಇದೆ, ಕೆಳಗಡೆ ನೋಡಿ ಎಷ್ಟು ಡೌನ್ ಇದೆ, ಭಯಂಕರ ಡೌನು. ಈ ಕಡೆ ಭಯಂಕರ ಅಪ್ಪು. ಸೊ ಇಲ್ಲೊಂದು ಬೆಳ್ಳ ಕಾಣಿಸ್ತಿದೆಯಲ್ಲ, ಇದು ಆ್ಯಕ್ಚುಯಲ್ ವಾಟರ್ ಫಾಲು ಕಾಣಿಸ್ತಿದೆಯಲ್ಲ ಬೆಳ್ಳಗೆ. ಹೋಗ್ತೀನಿ ಹತ್ರಕ್ಕೆ, ರೋಡ್ ಪಕ್ಕದಲ್ಲಿದೆ. ಅಲ್ಲ ನಾನು ಎಂಥ ಮನುಷ್ಯ ಅಂತ ಫುಲ್ ನೋಡೋದು ಅಲ್ವಾ, ಸುಮ್ಮನೆ ಅದೇ ವಾಟರ್ ಫಾಲ್ಸ್ ಅಂದ್ಕೊಂಡು ವಾಪಸ್ ಹೋಗ್ತಾ ಇದ್ದೆ ಇವಾಗ. ಇಲ್ಲೇನು ಕಾಣಿಸ್ತಿದೆ, ಇದು ಆ್ಯಕ್ಚುಯಲ್ ವಾಟರ್ಫಾಲು, ನಾನು ಕನ್ಫ್ಯೂಸ್ ಆಗಿಬಿಟ್ಟು. ಅಲ್ಲ ಆ್ಯಕ್ಚುಲಿ ಅದು ವಾಟರ್ಫಾಲ್ಸೇ, ಬಟ್ ಇದು ಎಡಂಪಲ್ಲಿ ವಾಟರ್ಫಾಲ್ಸ್ ಎಕ್ಸಾಕ್ಟಾಗಿ. ಸೊ ಲುಕಿಂಗ್ ಬ್ಯೂಟಿಫುಲ್, ಅಲ್ಲಿ ಮಾತ್ರ ನೀರು ಸಖತ್ತಾಗಿದೆ, ಫುಲ್ಲು ವೈಟ್ ಕಲರ್, ಮೇಲಿಂದ ಧುಮುಕ್ತಾ ಇದೆ ನೀರು. ಎನಿವೇ, ಸೊ ಕನ್ಫ್ಯೂಸ್ ಆಗಿ ವಾಪಸ್ ಹಂಗೆ ಹೋಗ್ಬಿಡ್ತಾ ಇದೆ, ಅದೇ ವಾಟರ್ಫಾಲ್ಸ್ ಅಂತ. ನೋಡಿ ಈ ವಾಟರ್ ಫಾಲ್ಸ್ಗಳಿಗೆಲ್ಲ ಫೀಸೇ ಇರೋಲ್ಲ, ಸುಮ್ಮನೆ ರೋಡ್ ಸೈಡಲ್ಲಿ ಹೋಯ್ತು ಬರ್ತಾ ಇರ್ಬೇಕಾದ್ರೆ ನೋಡ್ಕೊಂಡು ಹೋಯ್ತಾ ಇರೋದೆ, ಕೇಳೋರಿಲ್ಲ ಕೇಳೋರಿಲ್ಲ.
ಸಕತ್ ಆಗಿದೆ ಅಲ್ವಾ ಇದು ಎಡಂಪಲ್ಲಿ ವಾಟರ್ ಫಾಲ್ಸ್ ಅಂತ ಇದರ ಹೆಸರು ಅದು ಇನ್ನೊಂದು ವಾಟರ್ ಫಾಲ್ಸ್ ಇತ್ತಲ್ಲ ಅದಕ್ಕೆ ಎಡಂಪಲ್ಲಿ ಮಿನಿ ಅಂತ ಇಡಬಹುದು ನೋಡಿ ಎಡಂಪಲ್ಲಿ ಮಿನಿ ಅಂತ ಇಡಬಹುದು ಅದಕ್ಕೆ ಸರಿ ಹೋಗೋಣ ಟೈಮ್ ಆಯ್ತು ಮಲಕಳ ಜಾಗ ಹುಡುಕಬೇಕಲ್ಲ ಕೂಲ್ ನೋಡ್ಕೊಂಡು ಮಲಕಳ ಜಾಗ ಹುಡುಕೊಂಡ್ರೆ ಮುಗಿತ ಅಷ್ಟೇ ಇವತ್ತಿನ ಲೈಫ್ ಸೆಟಲ್ ಎಂದಿನಂತೆ ಪೆಟ್ರೋಲ್ ಬಂಕಲ್ ಸಹಾಯ ಅಂತ ಕೇಳಿದ್ವಿ ಅವರು ಓಕೆ ಅಂತ ಹೇಳಿದ್ರು ಅವರ ಹೆಸರು ಅಭಿಲಾಷ್ ಅಂತ ಊಟಕ್ಕೆ ರೆಡಿ ಮಾಡ್ತಿದ್ದಾರೆ ಸೋ ಥ್ಯಾಂಕ್ಸ್ ಊಟ ಮಾಡಕ್ಕೆ ಹೋಗ್ತೀನಿ ಒಳಗೆ ಅಂಗೋಸ್ಕರ ಇದನ್ನ ಅಪ್ಪಮ್ ಅಂತ ಕರೀತಾರೆ ಇಲ್ಲಿ ಇದು ದೋಸೆ ಇದು ದೋಸೆ ಮತ್ತೆ ಇದು ಬಾಳೆಹಣ್ಣು ಮತ್ತೆ ಅದನ್ನು ತಂದಿದ್ರು ಬಟ್ ನಾನು ಅದನ್ನು ಕುಡಿಯಲ್ಲ ಅಂತ ಹೇಳಿದೆ ಸೋ ಇದನ್ನು ಚೆನ್ನಾಗಿ ತಿನ್ನಬಿಟ್ಟು ಮಲಗೋದಷ್ಟೇ ಇವಾಗ ನಾನು ಇದನ್ನ ದೋಸೆ ಅನ್ಕೊಂಡಿದ್ದೀನಿ ಇದು ಕುಕ್ಕುಸ್ ಅಂತೆ ಅದಕ್ಕೆ ಈ ಥರ ಎಲ್ಲ ಕೊಡ್ತಾರೆ ಅದೇನೋ ಒಂಥರ ಕ್ರೀಮ್ ಥರ ಇದೆ ಇದು ಚಿಲ್ಲಿ ಸಾಸು ಇದು ವೆಜಿಟೇಬಲ್ ಅಂದರೆ ಸೌತೆಕಾಯಿ ಒಂಥರ ಚೆನ್ನಾಗಿದೆ ನಾನು ಇದೇ ಫಸ್ಟ್ ತಿಂತಿರೋದನ್ನ ನನ್ನ ಲೈಫಲ್ಲಿ ಇನ್ಯಾವತ್ತೂ ತಿನ್ನೋದು ಬಡ ಅನ್ನಿಸ್ತಿದೆ